ಅಪಚುರಂಜನ್ ಜೊತೆ ಯಾರು ಸಂಪತ್ತದ ಫೋಟೋ ಇದೆ ಅಂತ ಹೇಳ್ತಾರೆ ಇವತ್ತು ಆ ಕಾಂಗ್ರೆಸ್ನ ಕಾರ್ಯಕರ್ತ ಅಂತ ಹೇಳೋದಕ್ಕೆ ನನಗೂ ನನ್ನ ಹತ್ರ ಕೂಡ ಪ್ರೂಫ್ ಇದೆ ಸಂಬಂಧಪಟ್ಟ ಹಾಗೆ ಅವನು ಕಾಂಗ್ರೆಸ್ನ ಫ್ಲಾಗ್ ಮತ್ತು ಬ್ಯಾನರ್ಗಳನ್ನು ಹಾಕೊಂಡು ನಿಂತಿರೋದು ಫೋಟೋನೂ ಕೂಡ ನನ್ನ ಹತ್ರ ಇದೆ ಶಾಲು ನೋಡಿ ಕಾಂಗ್ರೆಸ್ನಲ್ಲಿ ಇರುವಂತ ಹಾಕಿರೋದು ಆದರೆ ಅವರು ನಾನು ಶಾಲು ಹಾಕೊಂಡಿದ್ದೆ ನನ್ನ ಜೊತೆಲಿ ನಿಂತಿದ್ದಾರೆ ಅಂತ ಹೇಳ್ತಾರೆ ಶಾಲು ನಮ್ಮ ಹಿಂದೂ ಕಾರ್ಯಕ್ರಮ ಅನ್ನೋದ ನಮ್ಮ ಏನು ರಾಮ ನವಮಿ ಸಂದರ್ಭದಲ್ಲಿ ಅವರು ಹಾಕೊಂಡು ನನ್ನ ಕೈ ತಗೊಂಡಿದ್ದಾರೆ ಯಾವುದು ಎಲ್ಲರೂ ತಗೊಳ್ತಾರೆ ಕಾಂಗ್ರೆಸ್ನ ಎಷ್ಟೋ ಜನ ಬಂದು ನನ್ನ ಹತ್ರ ಜೊತೆಲಿ ನಿಂತು ಫೋಟೋ ತಗೊಂಡಿದ್ದಾರೆ ಎಲ್ಲ ಸೆಲೆಬ್ರಿಟೀಸ್ ಅಂತ ಹೇಳಿದ್ರೆ ಎಮ್ ಎಲ್ ಎಗಳು ಮಂತ್ರಿಗಳಂತ ಯಾರೂ ಬಂದು ನಿಂತು ತಗೊಳ್ತಾರೆ ಮಂಜುನ್ ಕಾರ್ನ ಸೇರಿಸ್ಕೊಂಡು ಯಾರೆಲ್ಲ ಮುಖ್ಯಮಂತ್ರಿಗಳು ಯಾರು ಮಂತ್ರಿಗಳು ಫೋಟೋ ತಗೊಂಡಿಲ್ವ ಅವರೆಲ್ಲ ಕದಿಯಲಿಕ್ಕೆ ಕೈ ಸೇರಿಸ್ಬಿಟ್ರಾಗ ಇವರು ನಮ್ಮ ಪಾರ್ಟಿಯ ಮೆಂಬರ್ಸ್ ಕೂಡ ಆಗಿಲ್ಲ ನಮ್ಮ ಪಾರ್ಟಿ ಮೆಂಬರ್ ಆಗಿದ್ರೆ ನಾವು ಕಿತ್ತಾಕ್ತೇವೆ ನಾವು ಈಗಾಗಲೇ ನಮ್ಮವರು ನಮ್ಮ ಮೆಂಬರ್ಶಿಪ್ ಇದ್ರೆ ಕಿತ್ತಾಕ್ತೇವೆ ನಾವು ಮೆಂಬರ್ಸ್ ಇಂದ ಬೇರೆಯವರಿಗೆ ಹೋಗಿದ್ದೀನಿ ನಾನು ಯಾಕೆ ಹೋಗಿದ್ದೀನಿ ಅಂತಂದರೆ ನಾನು ಬೆಂಗಳೂರಿಂದ 2 ಗಂಟೆಗೆ ಬಿಟ್ಟು ಬಂದಿರೋದು 6:30 7 ಗಂಟೆಗೆ ನಾನು ತಲುಪಿದೆ ಆದರೆ ಇಲ್ಲಿ ಅರೆಸ್ಟ್ ಆದರೆ ನಮಗೆ ಫೋನ್ ಮಾಡಿದರು ನಮ್ಮ ಕಾರ್ಯಕರ್ತರು ಅರೆಸ್ಟ್ ಆಗಿದ್ದಾರೆ ಇನ್ನೂ ಬಿಟ್ಟಿಲ್ಲ ಅಂತ ಹೇಳಿದ್ರು ನಾನು ಪ್ರಿವೆಂಟಿವ್ ಅರೆಸ್ಟ್ ಅಂತ ಯೋಚನೆ ಮಾಡಿದ್ದೆ ಬಿಟ್ಟಿಲ್ಲ ಅಂತ ಹೇಳಿದ್ರೆ ನಾನು ಹೋಗಿದ್ದೇನೆ ನನ್ನ ಕಾರ್ಯಕರ್ತರು ಇದು ಮಾಡಿದರೆ ನಾನು ಹೋಗಿದ್ದೇನೆ ಅಲ್ಲಿಂದ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದರೆ ಕೋರ್ಟಲ್ಲಿ ಬಿಟ್ಟಿದ್ದಾರೆ ಏನು ನಾನು ಓದಿಕೊಳ್ಳಲಿಲ್ಲ ಈ ಸ್ಟೇಷನ್ ಇನ್ನು ಬಿಟ್ಟಿಲ್ಲ ನಮ್ಮ ಕಾರ್ಯಕರ್ತರು ನಾನು ಕೇಳಿದ್ದೀನಿ ನಮ್ಮ ಕಾರ್ಯಕರ್ತರು ಯಾರು ಕೂಡ ಮೊಟ್ಟೆ ಹೋಗಲಿಕ್ಕೆ ಸಹಕಾರ ಕೊಟ್ಟಿಲ್ಲ ಮೊಟ್ಟೆ ನೋಡಿರಲಿಲ್ಲ ಏನು ಮಾಡಲಿಲ್ಲ ನಮ್ಮ ಕಾರ್ಯಕರ್ತರು ಫ್ಲಾಗ್ ಹಾಕಿದ್ರು ಮೊಟ್ಟೆ ಬಿದ್ದಿದ್ದನ್ನು ನೋಡಿದ್ರೆ ಹೊಡೆದನ್ನು ನೋಡಿಲ್ಲಲ್ಲ ಹೊಡೆದನ್ನು ನೋಡಿದ್ರಾ ನಾನು ಹೆಸರನ್ನ ಹೇಳಕ್ಕೆ ಇಷ್ಟಪಡಲ್ಲ ಹೊಡೆದವರು ಕೂಡ ಒಂದು ಜವಾಬ್ದಾರಿ ಸ್ಥಾನವನ್ನ ನಿರ್ವಹಿಸ್ತಾ ಇರುವಂತ ವ್ಯಕ್ತಿ ಹೊಡೆದಿರೋದು ಅಲ್ಲ ಯಾರು ಮೊಟ್ಟೆ ಹೊಡೆದಿದ್ದಾರೆ ಅಂತ ಹೇಳಿದ್ರೆ ನೀವು ಪೊಲೀಸ್ ಕೊಡ್ಲಿ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿ ತಗೊಳ್ಳಿ ಕಾರು ತಗೊಳ್ಳಿ ನಾವು ಬೇಡ ಅಲ್ಲ ಅವ್ನ ಮೆಂಬರ್ಶಿಪ್ ಇದ್ರೆ ಇಸ್ರೋವರೆಗೆ ನನಗೆ ಗೊತ್ತಿದ್ದಾಗ ಅವ್ನ ಮೆಂಬರು ಇಲ್ಲ ನಮ್ಮ ಪಕ್ಷದಲ್ಲೂ ಇಲ್ಲ ಅದು ಗೊತ್ತಿಲ್ಲ ಮಡಿಕೇರಿನಲ್ಲಿ ಮೊಟ್ಟೆ ಹೊಡೆದಿಲ್ಲ ಅಂತ ಹೇಳ್ಕೊಂಡು ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ನೀವು ಹೆಂಗೆ ಹೊಡೆದಿದ್ದೀರಿ ಮಾಜಿ ಮುಖ್ಯಮಂತ್ರಿಗಳೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮಾಡಲಿ ತನಿಖೆ ಮಾಡಲಿ ಅಭ್ಯಂತರ ಮತ್ತೆ ಒಂದು ಸಿದ್ದರಾಮಯ್ಯನವರಿಗೆ ಇಷ್ಟು ಆಕ್ರೋಶ ಬರಲಿಕ್ಕೆ ಕಾರಣವೇನಂತ ಹೇಳಿದ್ರೆ ಸಿದ್ದರಾಮಯ್ಯ ಬಂದ್ರೆ ಅವರಿಗೆ ಕೆಲಸವೇ ಇದು ಕೋಮುಗಲಭೆಯನ್ನು ಹರಡಿಸಿ ಏನಾದರೂ ಓಟ್ ತಗೊಳ್ಬಹುದು ಅಂತೇಳಿ ಅವರು ಅಲ್ಲ ಅವರೇ ಬಂದು ನಿಂತ್ಕೊಳ್ಳಿ ಯುವರಾಜ್ ಪಟೇಲ್ ಅಲ್ಲಿ ನಿಂತ್ಕೊಳ್ಳಿ ಮಡಿಕೇರಿಯಲ್ಲಿ ನಿಂತ್ಕೊಳ್ಳಿ ಸಿದ್ದರಾಮಯ್ಯನವರೇ ನಿಂತ್ಕೊಳ್ಳಿ ಚುನಾವಣೆಯಲ್ಲಿ ಇವತ್ತು ಬಾದಾಮಿಯಲ್ಲಿ ನಿಂತು ಬರೀ 1000 ಓಟಲ್ಲಿ ಗೆದ್ದು ಇವತ್ತು ಹುಡುಕ್ತಾ ಇದ್ದಾರೆ ಎಲ್ಲಿ ಕಂಟೆಸ್ಟ್ ಮಾಡಬೇಕು ಅಂತ ಯಾಕೆಂದ್ರೆ ಅವ್ರಿಗೆ ಭಯ ಪರಮೇಶ್ವರನ ಸೋಲಿಸಿದ್ರು ಅದರದೊಂದು ಭಯ ಇದೆ ಎಲ್ಲರನ್ನ ಸೋಲಿಸಿ ಅವರು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳೋ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಯಾರೆಲ್ಲ ಕಾಂಪಿಟೇಟರ್ಸ್ ಅದನ್ನು ಸೋಲಿಸೋ ಕೆಲಸ ಮಾಡಿದ್ದಾರೆ ಅದಕ್ಕೆ ಭಯ ಈಗ ಹುಡುಕ್ತಾ ಇದ್ದಾರೆ ಕೋಲಾರಕ್ಕೆ ಹೋಗ್ಬೇಕಾ ಎಲ್ಲಿ ಹೋಗ್ಬೇಕು ಅಂತ ನಾನು ಅವನು ವಿನಂತಿ ಮಾಡ್ತೀನಿ ಮಡಿಕೇರಿಯಲ್ಲೇ ಬಂದು ನಿಂತ್ಕೊಳ್ಳಿ ಸಂಪತ್ ಬಂಧನ ಆಗಿಲ್ವಾ ಇನ್ನೂ ಬಂಧನ ಆಗಿಲ್ಲ ಅವನು